ದೇವೇಗೌಡರು ತಮ್ಮ ಒಡ್ಡೋಲಗದಲ್ಲಿ ರಣಕಹಳೆಯನ್ನು ಮೊಳಗಿಸಿದರು. ಪುತ್ರ ಹೆಚ್ಡಿಕೆ ಪರವಾಗಿ ಮತಬೇಟಿಯನ್ನು ಆಡಿದಂತ ಗೌಡರು ತಮ್ಮ ಅವಧಿಯಲ್ಲಿ ನಿರ್ಮಿಸಿದಂತ ಜಲಾಶಯಕ್ಕೆ ಭೇಟಿಯನ್ನು ಕೊಟ್ಟು ಭಾವುಕರಾದರು. ಇನ್ನು ನಿಖಿಲ್ಪುರ ಕುಮಾರಸ್ವಾಮಿ ಕೂಡ ಇವತ್ತು ಭರ್ಜರಿ ಮತ ಪ್ರಚಾರವನ್ನು ನಡೆಸಿದರು. ರಾಮನಗರದಲ್ಲಿ ಮತ ಮಹಾಭಾರತ ಶುರುವಾಗಿದೆ. ಚನ್ನಪಟ್ಟಣ ರಾಜಕೀಯ ಕಣದಲ್ಲಿ ಬೊಂಬೆ ಆಟಕ್ಕೂ ಚಾಲನೆ ಸಿಕ್ಕಿದೆ. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ನಡುವೆ ಏರ್ಪಟ್ಟಿದ್ದ ಜಿದ್ದಾಜಿದ್ದಿ ಯುದ್ಧದಲ್ಲಿ ಈ ಬಾರಿ ಕೇಸರಿ ಸೇನೆ ನುಗ್ಗಿದ್ದು ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿದೆ. ಹಾಲಿ ಮಾಜಿ ಪ್ರಧಾನಿಗಳೇ ಪ್ರಚಾರಕ್ಕಿಳಿದಿರುವ ಚನ್ನಪಟ್ಟಣದಲ್ಲಿ ಜೆಡಿಎಸ್ ಬಿಜೆಪಿ ನಡುವೆ ನೇರ ಹಣಾಹಣಿ ಸೃಷ್ಟಿಸಿದೆ. ಭದ್ರಕೋಟೆ ಉಳಿಸಿಕೊಳ್ಳಲು ಅಖಾಡಕ್ಕಿಳಿದ ಕಾವೇರಿ ಕಾವಲುಗಾರ ತಮ್ಮ ಪುತ್ರರನ್ನ ಗೆಲ್ಲಿಸಲು ದೇವೇಗೌಡ ಕುಮಾರಸ್ವಾಮಿ ಮತಯಾತ್ರೆ. ರಾಮನಗರಕ್ಕೆ ಗೌಡರೇ ಶಕ್ತಿ. ಜಿಲ್ಲೆಯಲ್ಲಿ ಯಾರೇ ಎಷ್ಟೇ ಪ್ರಬಲ ನಾಯಕರು ಎನಿಸಿಕೊಂಡಿದ್ರೂ ಇಲ್ಲಿ ಗೌಡರೇ ಈಗಲೂ ಸರ್ವಶಕ್ತ ನಾಯಕರು. ದಳದ ಪಾಲಿಗೆ ಅವರೇ ಸ್ಟಾರ್ ಕ್ಯಾಂಪೇನರ್. ಸದ್ಯ ದೇವೇಗೌಡರೇ ಜಿಲ್ಲೆಯ ಪ್ರಚಾರ ಕಣಕ್ಕೆ ಎಂಟ್ರಿ ಆಗಿರೋದು ಕಾರ್ಯಕರ್ತರಿಗೆ ಬಲ ತುಂಬಿದೆ. ರಾಜಕೀಯ ಚಿತ್ರಣವು ಬದಲಾವಣೆಗೆ ಶರ ಬರೆಯುತ್ತಿದೆ. ಚನ್ನಪಟ್ಟಣದಲ್ಲಿ ಸೈನಿಕನಿಗೆ ಕೇಸರಿ ದಂಡನಾಯಕ ಮೋದಿ ಬಲ ಸಿಕ್ಕಿದ್ರೆ, ಇತ್ತ ಬಲಿಷ್ಠ ಕೋಟೆ ಉಳಿಸಿಕೊಳ್ಳಲು ಸ್ವತಃ ದಳಾಧಿಪತಿ ಗೌಡ್ರೆ ಪ್ರಚಾರದ ಮುಂದಾಳತ್ವ ವಹಿಸಿದ್ದಾರೆ. ಮಾಜಿ ಸಿಎಂ ಎಚ್ ಡಿ ಕೆ ಪರ ಗೌಡ್ರು ಪ್ರಚಾರಕ್ಕಿಳಿದಿದ್ದು ಪುತ್ರನ ಪರ ಮತಭೇಟಿಯಾಡಿದ್ರು. ಈ ಮೂಲಕ ಚನ್ನಪಟ್ಟಣದ ಕದನದ ರಣರೋಚಕ ಆಟಕ್ಕೆ ಸೂತ್ರದ ದಾರ ಹಿಡಿದು ನಿಂತಿದ್ದಾರೆ. ಬಿಜೆಪಿಯ ಮೋದಿ ಅಸ್ತ್ರಕ್ಕೆ ದಳಪತಿಗಳ ಪ್ರತ್ಯಾಸ್ತ್ರ. ಪುತ್ರನ ಪರ ದೇವೇಗೌಡರಿಂದ ಅಬ್ಬರದ ಪ್ರಚಾರ. ಮೋದಿ ಆಗಮನದ ದಿನದಂದೇ ದಳಪತಿಯ ಸಂಚಾರ ಸಂಚಲನ ಸೃಷ್ಟಿಸಿದೆ. ಭದ್ರಕೋಟೆ ಉಳಿಸಿಕೊಳ್ಳಲು ಸ್ವತಃ ದೇವೇಗೌಡರು ಚನ್ನಪಟ್ಟಣಕ್ಕೆ ಆಗಮಿಸಿ ತಮ್ಮ ಕನಸಿನ ಕೂಸು 90ರ ದಶಕದಲ್ಲಿ ತಮ್ಮ ಹೆಸರಲ್ಲಿ ನಿರ್ಮಿಸಿದ್ದ ಬ್ಯಾರೇಜ್ಗೆ ಭೇಟಿ ನೀಡಿ ಭಾವುಕರಾದರು. ಚನ್ನಪಟ್ಟಣದ ಇಗ್ಗಲೂರು ಗ್ರಾಮದಲ್ಲಿ ಬಹಿರಂಗ ಸಭೆಯಲ್ಲಿ ಮಾತನಾಡಿದ ಮಾಜಿ ಪ್ರಧಾನಿ ಗೌಡ್ರು, ರಾಷ್ಟ್ರೀಯ ಪಕ್ಷಗಳು ಹೊಂದಾಣಿಕೆ ಮಾಡಿಕೊಂಡಿವೆ, ಚನ್ನಪಟ್ಟಣ ಕುಮಾರಸ್ವಾಮಿಯ ಕರ್ಮಭೂಮಿ, ಜನ ಕೈಬಿಡೋದಿಲ್ಲ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದರು. ಚನ್ನಪಟ್ಟಣದಲ್ಲಿ ಪುತ್ರನ ಪರ ಗೌಡರು ಅಖಾಡಕ್ಕೆ ಧುಮುಕಿದ್ರೆ, ಇತ್ತ ರಾಮನಗರದಲ್ಲಿ ಮಗನಿಗಾಗಿ ಕುಮಾರಸ್ವಾಮಿ ಕೂಡ ಅಬ್ಬರದ ಪ್ರಚಾರ ನಡೆಸಿದ್ರು. ಪುತ್ರ ನಿಖಿಲ್ ಪರ ಹಾರೋಹಳ್ಳಿ ಮರಳವಾಡಿ ಭಾಗದಲ್ಲಿ ಮತಭೇಟಿಯಾಡಿದ್ರು. ತೆರೆದ ವಾಹನದಲ್ಲಿ ಆಗಮಿಸಿದ ಎಚ್ ಡಿ ಕೆ ಮತ್ತು ನಿಖಿಲ್ ಮೆರವಣಿಗೆಗೆ ಪೂರ್ಣ ಕುಂಭದ ಸ್ವಾಗತದ ಜೊತೆಗೆ ಕಲಾ ತಂಡಗಳು ಸಾಥ್ ನೀಡಿದ್ವು. ಬೃಹತ್ ಮೆರವಣಿಗೆ ಹೊರಟಿದ್ದ ಎಚ್ ಡಿ ಕೆ ಮೇಲೆ ಹೂವಿನ ಮಳೆ ಸುರಿಯಿತು. ಬಳಿಕ ಮಾತನಾಡಿದ ಮಾಜಿ ಸಿಎಂ ಎಚ್ ಡಿ ಕೆ, ನಮ್ಮನ್ನ ಬೆಳೆಸಿದ್ದು ರಾಮನಗರ ಜಿಲ್ಲೆಯ ಜನ. ದೇವೇಗೌಡರು ಮತ್ತು ನನಗೆ ಪ್ರೀತಿ ವಿಶ್ವಾಸದಿಂದ ಕಂಡಿದ್ದೀರಿ, ಅದೇ ಪ್ರೀತಿಯನ್ನ ನಿಖಿಲ್ಗೂ ತೋರಿಸಿ ಅಂತ ಮನವಿ ಮಾಡಿದ್ರು. ರಾಜಕೀಯ ಮಾಡಿದ್ರು ನಾಟಕೀಯವಾಗಿ ರಾಜಕೀಯ ಮಾಡಬೇಡ, ನಿನ್ನ ಹೃದಯದಿಂದ ರಾಜಕೀಯ ಮಾಡು. ಬಡವರು ಬಂದಾಗ ಏನೇ ಸಮಸ್ಯೆ ಇರಲಿ ಅವ್ರನ್ನ ಎಂದೂ ಸಹ ಕಣ್ಣಲ್ಲಿರಾಕಿ ಬರಿಗೈಲಿ ಕಳಿಸಬೇಡ ಅಂತ ಹೇಳಿದ್ದೇನೆ. ಒಟ್ಟಾರೆ ರಾಮನಗರದ ಮೇಲೆ ಹಿಡಿತ ಸಾಧಿಸಲು ಮೂರು ಪಕ್ಷಗಳು ಶತಪ್ರಯತ್ನ ನಡೆಸ್ತಾ ಇವೆ. ಆದರೆ ಜೆಡಿಎಸ್ ಮಾತ್ರ ಉಳಿದ ಎರಡು ಪಕ್ಷಗಳಿಗಿಂತ ಮುಂದಿದ್ದು, ಸ್ವತಃ ದಳಪತಿಗಳೇ ಪ್ರಚಾರದ ನೇತೃತ್ವ ವಹಿಸಿದ್ದು ಕೈಕಮಲಕ್ಕೆ ದಿಗಿಲು ಶುರುವಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.